ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸರ್ ನೋಡ್ತಾ ಇದೀವಿ ಎರಡ್ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕೆ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ರೆಡ್ ಪಾಸ್ಪೋರ್ಟ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಪ್ಲೋಮ್ಯಾಟಿಕ್ ಪಾಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಕೂಡ ಉಲ್ಲೇಖ ಮಾಡಿದ್ದಾರೆ ನಿಖರ ಸುದ್ದಿಗೆ ವಿಸ್ತಾರ ನ್ಯೂಸ್ ಅನ್ನೋದು ಈ ಒಂದು ಟಾಪಿಕ್ ನಿಂದಲೇ ನಮ್ಗೆ ಅರ್ಥ ಆಗ್ತಾ ಇದೆ ಶರತ್ ನಾವು ಕಳೆದ ಕೆಲವು ದಿನಗಳ ಹಿಂದೆ ಬ್ರೇಕ್ ಮಾಡಿದಂತ ಸುದ್ದಿಯನ್ನು ಅತ್ಯಂತ ಸುಸ್ಪಷ್ಟವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಲೆಟರ್ನಲ್ಲೂ ಕೂಡ ಉಲ್ಲೇಖ ಮಾಡಿರುವುದನ್ನು ನಾವು ಗಮನಿಸಬೇಕಾಗತ್ತೆ ಈ ಸುದ್ದಿಯನ್ನು ನಾನು ಬಹಳ ಪ್ರೌಢಾಗಿ ಹೇಳ್ತೇನೆ ಕರ್ನಾಟಕದ ಬಿಟ್ಬಿಡಿ ಭಾರತದ ಯಾವ ಮಾಧ್ಯಮವೂ ಕೂಡ ಈ ಕ್ಷಣದವರೆಗೂ ಕೂಡ ಬ್ರೇಕ್ ಮಾಡಿರಲಿಲ್ಲ ಯಾಕೆ ಅಂತಂದ್ರೆ ನಾವು ಈ ಮನುಷ್ಯ ಎಲ್ಲಿ ಓಡಿ ಹೋಗಿ ಇರಬಹುದು ಅನ್ನುವುದನ್ನ ಹುಡುಕ್ತಾ 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 ಹೋದಾಗ ನಾವು ಇದರ ಬೆನ್ನ ಹಿಂದೆ ಬಿದ್ದಾಗ ನಮಗೆ ಸಿಕ್ಕಿದೇನು ಅಂತಂದ್ರೆ ಈ ಮನುಷ್ಯನ ಹತ್ರ ಇದ್ದಿದ್ದು ಮೆರೂನ್ ಪಾಸ್ಪೋರ್ಟ್ ಅಥವಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಥವಾ ಅದನ್ನ ರೆಡ್ ಪಾಸ್ಪೋರ್ಟ್ ಅಂತ ಕೂಡ ಕರೀತಾರೆ ಅದು ಭಾರತದ ಅತ್ಯಂತ ಪವರ್ಫುಲ್ ಪಾಸ್ಪೋರ್ಟ್ಸ್ಗಳಲ್ಲಿ ಒಂದು ನಿಮಗೆ ನೆನಪಿರ್ಲಿ ನಮಗೆ ನಿಮಗೆ ಸಿಗೋದು ಎಲ್ಲವೂ ಕೂಡ ಬ್ಲೂ ಕಲರ್ ಅಥವಾ ಕಂದು ಬಣ್ಣದ ಪಾಸ್ಪೋರ್ಟ್ ಅದು ನಾರ್ಮಲ್ ಸಿಟಿಸನ್ಸ್ ಸಿಗುತ್ತೆ ಇನ್ನೂ ಒಂದು ವೈಟ್ ಪಾಸ್ಪೋರ್ಟ್ ಅಂತ ಕೂಡ ಇದೆ ಈ ಡಿಪ್ಲೊಮ್ಯಾಟ್ಸ್ ಗಳಿಗೆ ಯಾವ್ದು ಸಿಗುತ್ತೆ ಪಾಸ್ಪೋರ್ಟ್ ಅದನ್ನ ರೆಡ್ ಅಥವಾ ಮರೂನ್ ಪಾಸ್ಪೋರ್ಟ್ ಅಂತ ಕರೀತಾರೆ ಇದು ಒಂದು ಇಮ್ಯುನಿಟಿಯನ್ನ ಕೊಟ್ಟು ಯಾವ ರೀತಿ ಇಮ್ಯುನಿಟಿ ಇಟ್ ಇಸ್ ಕಾಲ್ಡ್ ಆಸ್ ಅ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಈ ಪಾಸ್ಪೋರ್ಟ್ ಅನ್ನ ಎಂ ಪಿಗಳು ಬಳಸ್ತಾರೆ ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಇರುವಂತಹ ಜನರಿಗೆ ಮಾತ್ರ ಕೊಡಲಾಗುತ್ತೆ ಸರಿಸುಮಾರು ಮಿನಿಮಮ್ ಅಂತಂದ್ರೂ ಕೂಡ ಐದು ವರ್ಷದ ವ್ಯಾಲಿಡಿಟಿ ಇರುತ್ತೆ ಈ ಪಾಸ್ಪೋರ್ಟ್ ಯಾರ ಹತ್ರ ಇರುತ್ತೆ ಅವರಿಗೆ ವೀಸಾ ಸಿಗೋದು ಬಹಳ ಸುಲಭ ಆಗತ್ತೆ ಮತ್ತು ಹೋಸ್ಟ್ ಕಂಟ್ರಿ ಅಂತ ನಾವೇನು ಕರಿತೀವಿ ಅದು ಯಾವನೋ ಒಬ್ಬ ಈ ರೆಡ್ ಪಾಸ್ಪೋರ್ಟ್ ಇಟ್ಕೊಂಡಿರುವಂತಹ ಮನುಷ್ಯ ಅಥವಾ ಮರೂನ್ ಪಾಸ್ಪೋರ್ಟ್ ಇಟ್ಕೊಂಡಿರುವ ಮನುಷ್ಯ ಫಾರ್ ಎಕ್ಸಾಂಪಲ್ ಇವನೇ ಈ ಪ್ರಜ್ವಲನೆ ಇವ್ನು ಓಡೋಗಿದಾನಲ್ಲ ಇವಾಗ ಈ ಮನುಷ್ಯ ಯಾವುದೋ ಒಂದು ಪಾಪ ಕೂಪದಲ್ಲಿ ಸಿಕ್ಕಾಕೊಂಡು ಇವಾಗ ಓಡೋಗಿದಾನಲ್ಲ ಈ ಮನುಷ್ಯನ ವಿರುದ್ಧ ಲೀಗಲ್ ಪ್ರಾಸೆಸ್ ಇಮ್ಯುನಿಟಿ ಕೂಡ ಸಿಕ್ ಬೇರೆ ದೇಶದಲ್ಲಿ ಅಂದ್ರೆ ಬೇರೆ ಸಾಮಾನ್ಯ ನಾಗರಿಕರಿಗೆ ಒಳಪಡಿಸಲಾಗುವ ಲೀಗಲ್ ಪ್ರೊಸೆಸ್ ಏನಿದೆ ಬೇರೆ ಬೇರೆ ದೇಶಗಳಲ್ಲಿ ಆ ಲೀಗಲ್ ನ ಈ ಮನುಷ್ಯನ ವಿರುದ್ಧ ಅಲ್ಲಿನ ಹೋಸ್ಟ್ ಕಂಟ್ರಿ ಪ್ರಯೋಗ ಮಾಡುವುದಕ್ಕೆ ಬರುವುದಿಲ್ಲ ಆ ಕಾರಣಕ್ಕೋಸ್ಕರವೇ ಈ ಮನುಷ್ಯ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡು ಯುರೋಪ್ ಖಂಡದ ಜರ್ಮನಿ ದೇಶಕ್ಕೆ ಜರ್ಮನಿಯಿಂದ ಬೇರೆ ಬೇರೆ ಕಡೆಗಳಿಗೆ ಈ ಮನುಷ್ಯ ಹೋಗಿದ್ದಾನೆ ಅನ್ನುವ ಡೀಟೇಲ್ಸ್ ನ ನಮ್ಮ ವಿಸ್ತಾರ ನ್ಯೂಸ್ ನಿಮ್ಮ ವಿಸ್ತಾರ ನ್ಯೂಸ್ ಮೊಟ್ಟ ಮೊದಲ ಬಾರಿಗೆ ಬ್ರೇಕ್ ಮಾಡ್ತು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾನು ಮತ್ತೆ ಮತ್ತೆ ಹೇಳ್ತೇನೆ ಭಾರತದ ಯಾವ ಮಾಧ್ಯಮವೂ ಕೂಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿರಲಿಲ್ಲ ಈ ಮಾಮೂಲಿ ಪಾಸ್ಪೋರ್ಟ್ ಅಂತಂದಿದ್ರೆ ಈ ಮನುಷ್ಯ ಹೋಗಿರಬಹುದಾದಂತ ಈ ಟ್ರಾವೆಲ್ ಟ್ರೇಲ್ ಅಂತ ಕರೀತಾರೆ ಅಂದ್ರೆ ಈ ಮನುಷ್ಯ ಇಲ್ಲಿಂದ ಇಲ್ಲಿಗೆ ಹೋದ ಈ ಮನುಷ್ಯನ ಪಾಸ್ಪೋರ್ಟ್ ನಂಬರ್ ಇದು ಈ ಮನುಷ್ಯ ಆ ದೇಶಕ್ಕೆ ಎಂಟ್ರಿ ಕೊಟ್ಟ ಈ ಮನುಷ್ಯ ಈ ದೇಶಕ್ಕೆ ಎಂಟ್ರಿ ಕೊಟ್ಟ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ ಆದರೆ ವೆನ್ ಇಟ್ ಕಮ್ಸ್ ಟು ದಿ ಡಿಪ್ಲೊಮ್ಯಾಟಿಕ್ ಆರ್ ದಿ ರೆಡ್ ಆರ್ ದಿ ಮರೂನ್ ಪಾಸ್ಪೋರ್ಟ್ ಸಂಪೂರ್ಣವಾದಂತ ಐಡೆಂಟಿಟಿಯನ್ನ ಯಾವ ಕಾರಣಕ್ಕೂ ಯಾರೂ ಕೂಡ ಬಿಟ್ಟುಕೊಡುವುದಕ್ಕೆ ಸಾಧ್ಯ ಆಗೋದೇ ಇಲ್ಲ ಇದನ್ನೇ ಉಲ್ಲೇಖಿಸಿರುವ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳಿಗೆ ಒಂದು ಲೆಟರ್ ಬರೀತಾರೆ ನೋಡಿ ಈ ಮನುಷ್ಯ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬಳಸಿಕೊಂಡು ಓಡಾಗಿದ್ದಾನೆ ಈ ಮನುಷ್ಯ ಈ ಮನುಷ್ಯನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಿಸಿಕೊಳ್ಳಿ ಯಾರು ಸರೆಂಡರ್ ಮಾಡಿಸ್ಕೊಳ್ಬೇಕು ಅದಕ್ಕೆ ಬರ್ತೀನಿ ಅದನ್ನ ಸರೆಂಡರ್ ಮಾಡಿಸ್ಕೊಳ್ಬೇಕಾಗಿರೋದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇ ಎ ಎಂ ಅದನ್ನ ವಶಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಅದನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿಂದ ಇ ಎ ಎಂ ಏನ್ ಮಾಡಬೇಕಾಗತ್ತೆ ಆ ಮನುಷ್ಯ ಯಾವ ದೇಶಕ್ಕೆ ಹೋಗಿದ್ದಿರಬಹುದು ಅನ್ನುವುದನ್ನ ಕಂಡು ಹಿಡಿದ ನಂತರದಲ್ಲಿ ಆ ದೇಶಕ್ಕೆ ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಬೇಕಾಗತ್ತೆ ಆ ಮನುಷ್ಯ ಈಸ್ ಮೋಸ್ಟ್ ವಾಂಟೆಡ್ ಇನ್ ಕರ್ನಾಟಕ ಆರ್ ಇನ್ ಇಂಡಿಯಾ ಆ ಮನುಷ್ಯನ ಅವಶ್ಯಕತೆ ಇದೆ ಆ ಮನುಷ್ಯ ಪಾಪ ಕೂಪದಲ್ಲಿ ಭಾಗಿಯಾಗಿದ್ದಾನೆ ಆ ಮನುಷ್ಯ ಬೇಕು ವಿಚಾರಣೆಗೆ ಆ ಮನುಷ್ಯನ ಮೇಲೆ ಎಸ್ಐ ಟಿ ತನಿಖೆ ನಡೀತಾ ಇದೆ ಆ ಮನುಷ್ಯನ ಮೇಲೆ ಲೀಗಲ್ ಆಕ್ಷನ್ಸ್ ನಡೀತಾ ಇದೆ ಅಂತ ಹೇಳುವ ಮೂಲಕ ಆ ಮನುಷ್ಯನನ್ನ ಅಲ್ಲಿಂದ ಇಲ್ಲಿಗೆ ಡಿಪೋರ್ಟ್ ಮಾಡಿಸಿಕೊಳ್ಳಬೇಕಾಗತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಬಹಳ ಪ್ರಮುಖ ಮತ್ತು ಅತ್ಯಂತ ಗುರುತರವಾದಂತಹ ಪಾತ್ರ ಇಲ್ಲಿ ಭಾರತ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಮುಖ್ಯವಾಗಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಂತ ಏನಿದೆ ಆ ಇ ಎಮ್ ದು ಸ್ಪಷ್ಟವಾಗಿ ಬರುತ್ತೆ ಇದು ನಾವು ಬ್ರೇಕ್ ಮಾಡಿದಂತ ಸುದ್ದಿ ಭಾರತದ ಯಾವ ಮಾಧ್ಯಮವೂ ಕೂಡ ನಾನು ಮತ್ತೆ ಮತ್ತೆ ಮೂರ್ ಮೂರು ಸಲ ಹೇಳ್ತಾ ಇದ್ದೀನಿ ಹೌದು ಯಾಕೆಂತಂದ್ರೆ

ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ